ಎಪಿಸೋಡ್ 23 ಅಶಿರಾ ಮೀಟಿಂಗ್. ಸೊ ನಿಜಕ್ಕೂ ಯಾವಾಗಲೂ ಯಾವುದೇ ಥರ ಹ್ಯೂಮನ್ಸ್ನ ಆರ್ಮ್ ಮಾಡ್ತಿರಲ್ಲ, ಈವನ್ ಸಕೊಂಜು ಒರಕೋದಾಕಿ ಸ್ಪೆಲ್ ಕೂಡ ವರ್ಕ್ ಆಗ್ತಾ ಇರುತ್ತೆ. ಸೊ ಅದರಿಂದ ಅಟ್ ಪ್ರೆಸೆಂಟ್ ನಿಜಕ್ಕೂ ಸನೇಮಿ ಶಿನೋಜುಗಾವ ಬ್ಲಡ್ನ ಕನ್ಸ್ಯೂಮ್ ಮಾಡಿದೆ, ರಿಜೆಕ್ಟ್ ಮಾಡಿಬಿಡ್ತಾಳೆ. ಸೊ ಅದರಿಂದ ಎಲ್ಲ ಅಶಿರಾಸ್ಗೆ ಫೈನಲಿ ಸ್ಯಾಟಿಸ್ಫೈ ಆಗ್ತಾರೆ. ಸೊ ಅದಾದಮೇಲೆ ಡೀಮನ್ ಸ್ಲೇಯರ್ ಕಾರ್ಪೊರೇಟ್ ತಾಂಜಿರೋಗೆ ಹೇಳ್ತಾರೆ, ಅಟ್ ಪ್ರೆಸೆಂಟ್ ನೀನು ಅಶಿರಾಸ್ನ ಕನ್ವಿನ್ಸ್ ಮಾಡಿದೆ, ಆದರೆ ನಿನ್ನ ಜರ್ನಿಯಲ್ಲಿ ಇನ್ನೂ ಎಷ್ಟೊಂದು ಥರ ಜನ ಸಿಗ್ತಾರೆ, ಸೊ ಅವ್ರದ್ದೆಲ್ಲ ನೀನು ಟ್ರಸ್ಟ್ನ ಗೇನ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ತಾಂಜಿರೋ ಮ್ಯಾಟರ್ ಕನ್ಕ್ಲೂಡ್ ಆಗುತ್ತೆ. ಸೊ ಅದಾದಮೇಲೆ ಟು ಡೀಮನ್ ಸ್ಲೇಯರ್ಸ್ ಬಂದು ತಾಂಜಿರೋ ಮತ್ತು ನೆಜುಕೊ ಇಬ್ಬರನ್ನ ಶಿನೋಬು ಟ್ರೀಟ್ಮೆಂಟ್ ಸೆಂಟರ್ ಆಗಿರೋಂಥ ಬಟರ್ಫ್ಲೈ ಮ್ಯಾನ್ಷನ್ಗೆ ಕರ್ಕೊಂಬಂದು ಅವ್ರ ಇಂಜುರೀಸ್ಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇರ್ತಾರೆ. ಸೊ ತಾಂಜಿರೋ ಬಟರ್ಫ್ಲೈ ಮ್ಯಾನ್ಷನ್ಗೆ ರೀಚ್ ಆಗಿದ ತಕ್ಷಣ ಅಲ್ಲಿ ಜೆನಿತ್ಸು ಮತ್ತು ಇನಸುಕ್ಕೆ ಸಿಗ್ತಾರೆ. ಸೊ ಅವ್ರಿಗೆ ಆಲ್ರೆಡಿ ಟ್ರೀಟ್ಮೆಂಟ್ನ ಕೊಡ್ತಾ ಇರ್ತಾರೆ. ಸೊ ತಾಂಜಿರೋ, ನೆಜುಕೊ, ಇನಸುಕ್ಕೆ ಮತ್ತು ಜೆನಿತ್ಸು ಅವ್ರ ನಾಲ್ಕು ಜನ ರೆಸ್ಟ್ ತೊಗೊಳೋದ್ರ ಜೊತೆಗೆ ಅವ್ರ ಇಂಜುರೀಸ್ನ ರಿಕವರ್ ಮಾಡ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ತಾಂಜಿರೋ ಹೋದ್ಮೇಲೆ ಅಶಿರಾಸ್ ಮೀಟಿಂಗ್ ನಡೀತಾ ಇರುತ್ತೆ. ಸೊ ಆ ಮೀಟಿಂಗ್ನಲ್ಲಿ ಡೀಮನ್ ಆ್ಯಕ್ಟಿವಿಟೀಸ್ ಜೊತೆಗೆ ತಾಂಜಿರೋ ಬಗ್ಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಡೀಮನ್ ಸ್ಲೇಯರ್ ಕಾರ್ಪೊರೇಟ್ ಹೇಳ್ತಾರೆ, ಇವತ್ತವರೆಗೂ ಡೀಮನ್ ಸ್ಲೇಯರ್ ಕಾರ್ಪಲ್ಲಿ ಇರೋವಂಥ ಎಲ್ಲ ಅಶಿರಾಸ್ನ ಕಂಪೇರ್ ಮಾಡಿದೆ, ಪ್ರೆಸೆಂಟ್ನಲ್ಲಿ ನನ್ನ ಮುಂದೆ ಇರೋವಂಥ ಅಶಿರಾಸ್ ಮೀನ್ಸ್ ನೀವೆಲ್ಲ ತುಂಬಾ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಎಪಿಸೋಡ್ 23 ಎಂಡ್ ಆಗುತ್ತೆ. ಎಪಿಸೋಡ್ 24 ರಿಹ್ಯಾಬಿಲಿಟೇಷನ್ ಟ್ರೈನಿಂಗ್. ಸೊ ಮಾನೇ ದಿವಸ ಅಶಿರಾಸಲ್ಲಿ ಇರೋವಂಥ ಕೈಜೋರೋ ರೆನ್ಗೋಕುಗೆ ಒಂದು ಮಿಷನ್ನ ಅಸೈನ್ ಮಾಡಿರ್ತಾರೆ. ಸೊ ಆ ಮಿಷನಲ್ಲಿ ಒಂದು ಡೀಮನ್ನ ಸ್ಟಾಪ್ ಮಾಡಬೇಕಾಗಿರುತ್ತೆ. ಅದು ಅಲ್ಲದೆ ಜನ ಹೇಳ್ತಾ ಇದ್ದಾರೆ ಆ ಡೀಮನ್ 12 ಕೆಜಿಕಿ ಮೆಂಬರ್ಸ್ಗಿಂತ ತುಂಬಾ ಸ್ಟ್ರಾಂಗ್. ಇನ್ನೊಂದು ಕಡೆ ಬಟರ್ಫ್ಲೈ ಮ್ಯಾನ್ಷನ್ನಲ್ಲಿ ಇರೋವಂಥ ತಾಂಜಿರೋ, ಇನೋಸುಕೆ ಮತ್ತು ಜೆನಿತ್ಸುಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಸೊ ಅಲ್ಲಿ ಇನೋಸುಕೆ ಯಾರ ಹತ್ರನೂ ಮಾತಾಡಿಸ್ತಾ ಇರಲ್ಲ, ಯಾಕಂದರೆ ಲಾಸ್ಟ್ ನೈಟಲ್ಲಿ ಫೈಟ್ ಮಾಡ್ತಿರೋವಾಗ ಕೊಟ್ಟಿರೋವಂಥ ಪರ್ಫಾರ್ಮೆನ್ಸ್ನ ನೆನೆಸ್ಕೊಂಡು ತುಂಬಾ ಡಿಸಪಾಯಿಂಟ್ ಆಗಿರ್ತಾನೆ. ಸೊ ಅದೇ ಟೈಮಲ್ಲಿ ಶಿನೋಬು ಕೋಚ್ ಎಂಟರ್ ಆಗಿ ಅವ್ರ ಮೂರು ಜನರ ಸ್ಟ್ರೆಂತ್ನ ರೀಗೈನ್ ಮಾಡೋಕ್ಕೆ ರಿಹ್ಯಾಬಿಲಿಟೇಷನ್ ಟ್ರೈನಿಂಗ್ನ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಜೆನಿತ್ಸು ಯಾವುದೇ ಥರ ಟ್ರೈನಿಂಗ್ ಮಾಡಲ್ಲ, ಯಾಕಂದರೆ ಅವನಿನ್ನೂ ಕಂಪ್ಲೀಟಾಗಿ ಈಲಾಗಿರಲ್ಲ. ಸೊ ತಾಂಜಿರೋ ಮತ್ತು ಇನಸುಕೆ ಇಬ್ಬರು ಟ್ರೈನಿಂಗ್ನ ಮುಗಿಸ್ಕೊಂಡು ಬಂದಾಗ ತುಂಬಾ ಸುಸ್ತಾಗಿರ್ತಾರೆ. ಸೊ ನೆಕ್ಸ್ಟ್ ಡೇ ಜೆನಿತ್ಸು ಈಲಾಗಿರ್ತಾನೆ. ಸೊ ಅವನು ಅವರಿಬ್ಬರ ಜೊತೆ ಜಾಯ್ನ್ ಆಗಿ ಟ್ರೈನಿಂಗ್ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವರು ಎಂಟರ್ ಆಗಿದ ತಕ್ಷಣ ಅವ್ರ ಮೂರು ಜನಕ್ಕೆ 3 ಟೈಪ್ಸ್ ಆಫ್ ಟ್ರೈನಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ನಂಬರ್ 1 ಬಾಡಿ ಲಿಂಬರೇಷನ್ ಟ್ರೈನಿಂಗ್, ನಂಬರ್ 2 ರಿಫ್ಲೆಕ್ಸ್ ಟ್ರೈನಿಂಗ್. ಸೊ ಇವೆರಡೂ ತುಂಬಾ ಟಫ್ ಆಗಿರುತ್ತೆ, ಬಟ್ ಫೈನಲ್ 3rd ಫುಲ್ ಬಾಡಿ ಟ್ರೈನಿಂಗ್. ಸೊ ಈ ಟ್ರೈನಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಅವ್ರ ಮೂರು ಜನ ಅಲ್ಲಿಂದ ಓಡೋಗ್ತಾರೆ. ಸೊ ಈ ಥರನೇ ಅವ್ರ ಮೂರು ಜನಕ್ಕೆ ಟ್ರೈನಿಂಗ್ ನಡೀತಾ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ಡೇ ಬೈ ಡೇ ಅವ್ರ ಮೂರು ಜನ ಟ್ರೈನಿಂಗ್ನಲ್ಲಿ ಬೆಟರ್ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೂ ಅವ್ರ ಮೂರು ಜನ ಕನೋವನ್ನ ಸೋಲ್ಸೋಕೆ ಆಗ್ತಾ ಇರಲ್ಲ. ಸೊ ಕನೋ ಬೇರೆ ಯಾರೋ ಅಲ್ಲ, ಮೌಂಟ್ ನಾಥಾಗುಮಾ ಮೇಲೆ ತಾಂಜಿರೋನ ಅನ್ಕಾನ್ಷಿಯಸ್ ಮಾಡಿರೋಂಥ ಡೀಮನ್ ಸ್ಲೇಯರ್ ಆಗಿರ್ತಾಳೆ. ಸೊ ನಮಗೆ ಗೊತ್ತಿರೋ ಹಾಗೆ ತಾಂಜಿರೋ ಯಾವುದೇ ಥರ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ಟೋಟಲ್ ಕಾನ್ಸಂಟ್ರೇಷನ್ ಬ್ರೀತಿಂಗ್ನ ಯೂಸ್ ಮಾಡ್ತಾನೆ. ಸೊ ಅದರಿಂದ ತಾಂಜಿರೋ ಕೆಲವೊಂದು ಮಿನಿಟ್ಸ್ ಮಾತ್ರ ಬ್ರೀತಿಂಗ್ನ ಕಂಟ್ರೋಲ್ ಮಾಡ್ಬೋದು, ಬಟ್ ಅಶಿರಾಸ್ ಮತ್ತು ಕನೋ ಹೋಲ್ ಡೇ ಬ್ರೀತಿಂಗ್ನ ಕಂಟ್ರೋಲ್ ಮಾಡ್ತಾರೆ. ಸೊ ತಾಂಜಿರೋಗನ್ಸುತ್ತೆ ಅವ್ನ ಸ್ಕಿಲ್ಸ್ನ ಇಂಪ್ರೂವ್ ಮಾಡಬೇಕು ಅಂದರೆ ಎಲ್ಲ ಕಲ್ತಿರಬೇಕು. ಸೊ ಅದಕ್ಕೆ ತಾಂಜಿರೋ ಅವ್ನ ಟೋಟಲ್ ಕಾನ್ಸಂಟ್ರೇಷನ್ ಬ್ರೀತಿಂಗ್ನ ಮೈಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಆದರೆ ಅದು ತುಂಬಾ ಡಿಫಿಕಲ್ಟ್ ಆಗ್ತಾಯಿರುತ್ತೆ. ಸೊ ಅದಕ್ಕೆ ತಾಂಜಿರೋಗನ್ಸುತ್ತೆ ಬ್ರೀತಿಂಗ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಅಂತೇಳಿ ಫುಲ್ ಸೀರಿಯಸ್ಸಾಗಿ ಟ್ರೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದರಿಂದ ಲಂಗ್ಸ್ ಕೆಪಾಸಿಟಿನ ಬೂಸ್ಟ್ ಮಾಡ್ಬೋದು. ಇನ್ನೊಂದು ಕಡೆ ತಾಂಜಿರೋ ಮತ್ತು ಇನಸುಕ್ಕೆ ಇಬ್ಬರದ್ದು ಸ್ವಾಟ್ಸ್ ರಿಪೇರ್ ಆಗಿ ಬಂದಿರುತ್ತೆ. ಸೊ ಅದಾದಮೇಲೆ ಒಂದು ದಿವಸ ತಾಂಜಿರೋ ಟ್ರೈನಿಂಗ್ ಮಾಡ್ತಿರೋ ಶಿನೋಬು ಕೋಚ ಅವನ್ನ ಮೀಟ್ ಮಾಡೋಕ್ಕೆ ಬಂದಿರ್ತಾಳೆ. ಸೊ ಅವಳು ಹೇಳ್ತಾಳೆ, ನಂಗೊಬ್ಳು ಎಲ್ಡರ್ ಸಿಸ್ಟರ್ ಇದ್ಲು, ಅವಳನ್ನ ಒಂದು ದಿವಸ ಒಂದು ಡಿಮಾನ್ ಸಾಯಿಸಿಬಿಡ್ತು. ಸೊ ಅವತ್ತಿಂದ ನಾನು ತುಂಬಾ ಕೋಪದಲ್ಲಿರ್ತೀನಿ. ಈವನ್ ಎಲ್ಲ ಅಶಿರಾಸ್ ಲೈಫಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ, ಅದಕ್ಕೆ ಅವ್ರ ಡೀಮನ್ ಪ್ರೆಸೆನ್ಸ್ನ ಆಕ್ಸೆಪ್ಟ್ ಮಾಡಲ್ಲ, ಬಟ್ ನೆಜುಕೋನ ನೋಡಿದ ತಕ್ಷಣ ಅವ್ರ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ಸೊ ಅದರಿಂದ ಶಿನೋಬು ಕೋಚ ತಾಂಜಿರೋಗೆ ಹೇಳ್ತಾಳೆ, ನಿನ್ನ ಸಿಸ್ಟರ್ನ ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತೀರಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನಾವು ಲಾಸ್ಟ್ ವಿಡಿಯೋ ಮೀನ್ಸ್ ಡೀಮನ್ ಸ್ಲೇಯರ್ ಸೀಸನ್ 1 ಫೈನಲ್ ಎಪಿಸೋಡಲ್ಲಿ ನೋಡೋಣ.